ನ್ಯೂಸ್ ನೈನ್ ಟುಡೇಗೆ ಸ್ವಾಗತ. ನಾನು ಸೌಮ್ಯ. ಶೇಷಗಿರಿಹಳ್ಳಿ ಬಿಹಾರದಲ್ಲಿ ಪತ್ರಕರ್ತರೊಬ್ಬರ ಬರ್ಬರ ಹತ್ಯೆ ಆಗಿರುವಂಥದ್ದು. ಆತನ ಹೆಸರು ಬಂದು ವಿಮಲ್ ಕುಮಾರ್ ಯಾದವ್. ವಿಮಲ್ ಕುಮಾರ್ ಯಾದವ್ ಒಬ್ಬ ಕಾರ್ಯನಿರತ ಪತ್ರಕರ್ತನಾಗಿರ್ತಾನೆ. ಆತ ಆತನ ತಮ್ಮನ ಸಾವಿನ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಆ ಒಂದು ಸಾವಿನಲ್ಲಿ ಈತ ಸಾಕ್ಷಿ ಸಹ ಆಗಿರ್ತಾನೆ. ಸಾಕ್ಷಿಯಾದಂತಹ ವಿಮಲ್ ಕುಮಾರ್ ಯಾದವ್ಗೆ ಹತ್ಯೆ ಮಾಡಿದಂತಹ ಹಂತಕರು ಅದೆಷ್ಟೋ ಬಾರಿ ವಾರ್ನಿಂಗ್ ಕೊಟ್ಟಿರ್ತಾರೆ, ನೀನೇನ್ ಸಾಕ್ಷಿ ಹೇಳಕ್ ಬರ್ತಾ ಇದೀಯಾ, ಆ ಸಾಕ್ಷಿನ ಹೇಳಬಾರ್ದು ಅಂತ ಹೇಳ್ಕೊಂಡು ಅದೆಷ್ಟೋ ಬಾರಿ ಆತನಿಗೆ ವಾರ್ನಿಂಗ್ ಕೊಟ್ಟರು ಸಹ ತನ್ನ ತಮ್ಮನ ಸಾವಿನ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇರತಕ್ಕಂತಹ ಪತ್ರಕರ್ತ, ಕಾರ್ಯನಿರತ ಪತ್ರಕರ್ತ ಏನಿದ್ದಾರೆ ವಿಮಲ್ ಕುಮಾರ್ ಯಾದವ್, ಈತನನ್ನು ಮನೆಯಿಂದ ಹೊರಗಡೆ ಸುಮಾರು ಬೆಳಗಿನ ಜಾವ 6:30 ಅಷ್ಟೊತ್ತಿಗೆ ಮನೆಯಿಂದ ಹೊರಗಡೆ ಕರೆದು 10 ಹಲವಾರು ಗುಂಡುಗಳಿಂದ ಆತನನ್ನು ಬರ್ಬರವಾಗಿ ಹತ್ಯೆ ಮಾಡಿರುವಂಥದ್ದು. ತನ್ನ ಕುಟುಂಬಕ್ಕಾದ ಅನ್ಯಾಯವನ್ನು ಸಹಿಸದಂತಹ ಒಬ್ಬ ಪತ್ರಕರ್ತ, ಅದಕ್ಕೆ ಕಾನೂನುಬದ್ಧವಾಗಿ ಹೋರಾಟ ಮಾಡ್ತಿದ್ದಂತಹ ಪತ್ರಕರ್ತ ಇಂದು ಬೀದಿ ಹೆಣವಾಗಿರ್ತಕ್ಕಂತಹ ದೃಶ್ಯ ನಾವಿವತ್ತೆಲ್ಲ ಕಾಣ್ತಾ ಇದ್ದೀವಿ. ಹಾಗಿದ್ರೆ ಈ ರೀತಿಯಾಗಿ ಪತ್ರಕರ್ತರಿಗೆ ಬೆಲೆ ಇಲ್ಲ ಅಥವಾ ಪತ್ರಕರ್ತರಿಗೆ ಒಂದು ಭದ್ರತೆ ಇಲ್ಲ ಅಂತ ಹೇಳಿದಾಗ ಜನಸಾಮಾನ್ಯವರ ಕತೆ ಏನು ಆಗಿದ್ರೆ, ಇನ್ನು ಯುವ ಪತ್ರಕರ್ತರು ಈ ರೀತಿಯಾಗಿ ಪತ್ರಕರ್ತರನ್ನ ಗುಂಡಿಕ್ಕಿ ಹತ್ಯೆ ಮಾಡಿದ್ರೆ ಅಥವಾ ಯಾವುದೋ ಒಂದು ಕಾರಣದಿಂದ ರಾಜಕೀಯವಾಗಿಯೋ ಅಥವಾ ಸಮಾಜದಲ್ಲಿ ಆಗ್ತಿರತಕ್ಕಂತಹ ಏನೋ 10 ಹಲವಾರು ಸಮಸ್ಯೆಗಳಿರ್ತವೆ, ಆ ಸಮಸ್ಯೆಗಳನ್ನ ಸೆರೆಹಿಡಿಯಕ್ಕೋದಂತಹ ಪತ್ರಕರ್ತರನ್ನೆಲ್ಲ ಇವರು ಕೊಲ್ತಾ ಬಂದ್ರೆ ಸಮಾಜದಲ್ಲಿ ಆಗ್ತಿರ್ತಕ್ಕಂತಹ ಒಂದು ಸಮಸ್ಯೆನ ಎತ್ತಿ ತೋರ್ಸೋರು ಯಾರಿರ್ತಾರಾಗ? ಯಾರು ಇರೋದಿಲ್ಲ. ಹಾಗಾಗಿ ನಾವು ಸಹ ಪತ್ರಕರ್ತರಾಗಿ ಏನು ವಿಮಲ್ ಕುಮಾರ್ ಯಾದವ್ ರವರ ಹತ್ಯೆ ಆಗಿದೆ, ಆ ಹತ್ಯೆಗೆ ಬಿಹಾರದ ಮುಖ್ಯಮಂತ್ರಿ ಆದಂತಹ ನಿತೀಶ್ ಕುಮಾರ್ ಅವರಿಗೆ ಹೇಳ್ತಾ ಇರೋದಿಷ್ಟೇ. ಈಗ ಆರೋಪಿಗಳನ್ನ ಅಲ್ಲಿ ಪೊಲೀಸರು ಬಂಧನ ಮಾಡಿದ್ದಾರೆ, ಆದರೆ ಈಗಾಗಲೇ ಆ ಕುಟುಂಬ ಒಬ್ಬ ಮಗನನ್ನು ಕಳೆದುಕೊಂಡು ಈಗ ಮತ್ತೊಮ್ಮೆ ವಿಮಲ್ ಕುಮಾರ್ ರವರನ್ನು ಸಹ ಕಳೆದುಕೊಂಡು ದುಃಖದ ಮಡುವಿನಲ್ಲಿರುತ್ತೆ. ಹಾಗಿದ್ರೆ ಆ ಒಂದು ಕುಟುಂಬಕ್ಕೆ ಸರಿಯಾದ ಭದ್ರತೆ, ನ್ಯಾಯ ಮತ್ತು ಅವರಿಗೆ ಕೊಡಬೇಕಾಗಿರ್ತಕ್ಕಂತಹ ಪರಿಹಾರ ಏನಿದೆ, ಆ ಅಷ್ಟು ಪರಿಹಾರವನ್ನು ನಿತೀಶ್ ಕುಮಾರ್ ರವರು ತಾವೇ ಸ್ವತಃ ಮುತುವರ್ಜಿ ವಹಿಸಿ ಕೊಡಿಸಬೇಕಾಗಿ ವಿನಂತಿ. ಇನ್ನು ಇದೇ ತಿಂಗಳ 26 ಮತ್ತು 27 ತಾರೀಕು ಬಿಹಾರದ ಪಾಟ್ನಾದಲ್ಲಿ ಇಂಡಿಯನ್ ಜರ್ನಲಿಸ್ಟ್ ಯೂನಿಯನ್ ವತಿಯಿಂದ ಒಂದು ಸಭೆಯನ್ನು ಕರೆದಿರುವಂಥದ್ದು. ಆ ಸಭೆಯಲ್ಲಿ ಬರುವಂತಹ ಎಲ್ಲ ಪತ್ರಕರ್ತರು, ಸತ್ತಿರ್ತಕ್ಕಂತಹ ಏನು ವಿಮಲ್ ಕುಮಾರ್ ಯಾದವ್ರಿದ್ದಾರೆ, ಆ ಯಾದವ್ರವರ ಕುಟುಂಬಕ್ಕೆ ಆದಷ್ಟು ಬೇಗ ನ್ಯಾಯ ಒದಗಿಸಿಕೊಡಬೇಕಾಗಿ ವಿನಂತಿ.